ರಾತ್ರಿ ಬಂದು ಬೆಳಗ್ಗೆ ಇಸ್ರೋ ಸಂಸ್ಥೆ ಜೊತೆ ಮಾತಾಡ್ಕೊಂಡು ಹೋದರು. ಕನಿಷ್ಠ ಪಕ್ಷ ಇಷ್ಟು ದೂರ ಬಂದಿದ್ದೀನಿ, ಇದ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಕನಿಷ್ಠ ಆ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದು, ಕರ್ತವ್ಯ ನಿರ್ವಹಣೆ ಮಾಡಿದ್ರೆ ವಿಫಲರಾಗಿದ್ದಾರೆ. ಮತ್ತು ರಾಜ್ಯಕ್ಕೆ ಇವತ್ತು ಕೂಡ ಇನ್ನೂ ಹೆಚ್ಚಾಗ್ತದೆ ಪ್ರವಾಹ ಪರಿಸ್ಥಿತಿ. ರಾಜ್ಯ ಸರ್ಕಾರಕ್ಕೆ ಹಣ ಇಲ್ಲ, ಈ ಜನರಿಗೆ ಇವತ್ತು ದುಡ್ಡು ಮುಟ್ತಾ ಇಲ್ಲ, ಮತ್ತು ಅವರಿಗೆ ಬೇಕಾಗಿರೋ ಪರಿಹಾರ ಸರಿಯಾಗಿ ಸಿಗ್ತಾ ಇಲ್ಲ, ಕಾಮಗಾರಿಗಳಾಗ್ತಾ ಇಲ್ಲ. ಅದು ಇಷ್ಟೆಲ್ಲ ಇಷ್ಟೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೇಂದ್ರ BJP ಮತ್ತು ರಾಜ್ಯ BJP ಅವರು ಯಾವುದನ್ನೇ ಮಾಡ್ದೇ ಸುಮ್ಮನೆ ಕೂತ್ಕೊಂಡಿದ್ರೆ, ನಾವು ಇವತ್ತು ನಾನು ಮೊದಲೇ ಹೇಳಿದ್ದೆ, ನಾನು ಅನಿವಾರ್ಯ ಪರಿಸ್ಥಿತಿ ಬಂದರೆ ನಾವು ಹೋರಾಟ ಮಾಡ್ತೀನಿ ಅಂತ ನಾನು 2 ವಾರದಿಂದ ಹೇಳಿದ್ದೆ. ಈಗ ಪರಿಸ್ಥಿತಿ ಬಂದಿದೆ. 12ನೇ ತಾರೀಕು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಈ ವಿಚಾರದಲ್ಲಿ ಬೃಹತ್ ಪ್ರತಿಭಟನೆಯನ್ನು, ಕೇಂದ್ರ ಸರ್ಕಾರದ ವೈಫಲ್ಯ, ತತ್ಸಾರ ಮನೋಭಾವ ಮತ್ತು ನಮ್ಮ ರಾಜ್ಯಕ್ಕೆ ಇವತ್ತು 25 ಜನ ಪಾರ್ಲಿಮೆಂಟ್ ಸದಸ್ಯರು ಕಳಿಸಿರ್ತಕ್ಕಂಥ ರಾಜ್ಯಕ್ಕೆ BJPಯವರು ಇವತ್ತು ಮೋಸ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಾ ಇದ್ದಾರೆ ಅಂತ ಎಲ್ಲ 224 ಕ್ಷೇತ್ರದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ಪ್ರತಿಭಟನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.